ರಾಘು ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಅವ್ನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಯಾವುದೇ ಫೈಲ್ಸ್ ಮೂವ್ ಆಗ್ತಾ ಇಲ್ಲ, ರಾಘವ್ ಯಾವುದೇ ಚೆಕ್ಗೂ ಸೈನ್ ಕೂಡ ಮಾಡ್ತಾ ಇಲ್ಲ. ಹೀಗಾದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ನಮ್ಮನ್ನೇ ನಂಬ್ಕೊಂಡು ಬದುಕ್ತಾ ಇರೋ ವರ್ಕರ್ಸ್ಗೆ ಸಂಬಳ ಕೊಡೋಕೆ ಆಗ್ತಾ ಇಲ್ಲ, ಹೀಗೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಲಕ್ಷ್ಮಿ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ತುಂಬಾ ಒಳ್ಳೆ ಹೆಸರಿತ್ತು, ಈಗ ಅದೆಲ್ಲ ಹಾಳಾಗ್ತಿದೆ. ನನ್ನಿಂದ ಅದನ್ನ ನೋಡಕ್ ಆಗ್ತಾ ಇಲ್ಲ ಸರ್. ಇಲ್ಲಿವರೆಗೂ ಎಷ್ಟೇ ಕಷ್ಟಗಳಿದ್ರು ಯಾರಿಗೂ ಒಂದ್ ರೂಪಾಯಿ ಬಾಕಿ ಇಟ್ಕೊಂಡಿರ್ಲಿಲ್ಲ, ಆದ್ರೆ ಈಗ ಎಲ್ಲ ಇದ್ರು ನಮ್ಮ ವರ್ಕರ್ಸ್ಗೆ ಸಂಬಳ ಕೊಡಕ್ಕಾಗ್ತಿಲ್ಲ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಸರ್, ನಮ್ಮ ಹಿತೈಷಿಗಳಾಗಿ ನೀವೇ ಈಗ ನಮಗೆ ಸಹಾಯ ಮಾಡಬೇಕು. ನಮ್ಮ ಇಡೀ ಆಸ್ತಿನ ನಮ್ಮ ಅತ್ತೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡದೇ ಇದ್ರೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಸರ್. ದಯವಿಟ್ಟು ಸರ್ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಓಕೆ, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸುಮ್ಮನೆ ಇದ್ರೆ ಮುಂದೆ ಸಮಸ್ಯೆ ದೊಡ್ಡದಾಗಬಹುದು. ಸರಿ, ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಮಾಡೋಣ. ಈ ಕೆಲಸ ಮಾಡ್ತೀನಿ, ನಾನು ನಾಳೆನೇ ನಿಮ್ಮ ಮನೆಗೆ ಬರ್ತೀನಿ. ಬಂದು ರಾಘವ್ ಜೊತೆ ಮಾತಾಡಿ ಅವ್ರ ಮನಸ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತೀನಿ. ಇನ್ ಕೇಸ್ ಅದೇನು ವರ್ಕೌಟ್ ಆಗಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ಯೋಚನೆ ಮಾಡ್ಬೋದು. ನೀವು ಹೇಳೋದೇನೋ ಓಕೆ ಸರ್, ಆದರೆ ನೀವು ಮನೆಗೆ ಬರೋದು ಬೇಡ. ಯಾಕೆ? ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ಸರಿಯಿಲ್ಲ. ಡೋಂಟ್ ವರಿ, ನನಗೆ ಆ ಮನೆ ಚೆನ್ನಾಗಿ ಗೊತ್ತು. ಮನೆಯವ್ರು ಎಲ್ಲರೂ ಚೆನ್ನಾಗಿ ಪರಿಚಯ, ಏನು ತೊಂದರೆ ಆಗಲ್ಲ. ತೊಂದರೆ ಶುರುವಾಗದೆ ನೀವು ಬಂದ್ಮೇಲೆ ಸರ್, ಯಾಕಂದ್ರೆ ನಿಮ್ಮ ನೋಡಿದ ತಕ್ಷಣ ಅವ್ರಿಗೆ ಲಕ್ಷ್ಮಿ ನೆನಪಾಗಿ ದುಃಖ ಜಾಸ್ತಿ ಆಗುತ್ತೆ. ಅವ್ರನ್ನೆಲ್ಲ ಆ ನೋವಿಂದ ಆಚೆ ತರೋದಕ್ಕೆ ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಅಂತದ್ರಲ್ಲಿ ನೀವು ಮನೆಗೆ ಬಂದ್ರೆ ಏನಾಗಬಹುದು ಅಂತ ನಿಮಗೆ ಗೊತ್ತಲ್ವಾ? ನೀವು ಹೇಳೋದು ಸರಿನೇ. ಬೇಕಾದ್ರೆ ಒಂದು ಕೆಲಸ ಮಾಡ್ತೀನಿ ಸರ್, ನಾನು ರಾಘವನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ನೀವಿಲ್ಲೇ ರಾಘವ್ ಜೊತೆ ಮಾತಾಡಿ ಮುಂದೆ ನಿರ್ಧಾರ ತಗೊಳ್ಳಿ. ಓಕೆ, ಐ ಥಿಂಕ್ ಇಟ್ಸ್ ಎ ಗುಡ್ ಸಜೆಷನ್. ಆಯ್ತು ಮಾಡೋದು. ಸರಿ ಸರ್, ನಾವೇನು ಹೊರಡ್ತೀವಿ.